ஹலோ. நமஸ்தே, நான் நரேந்திரா தானா? இது வந்து கிளாரிட்டி புக் வர அந்த கிளாரிட்டி வந்து மனை முந்தே நேரில் எம்ஆர்ஐ ஆயிடுச்சு. நீ போன் கட்டமா கொடுத்து நான் ஜாஸ்தி கொடுத்துக்கிறேன். ஹலோ, மனை முந்தே வந்து நேரில் எம்ஆர்ஐ ஆயிடுச்சு. மனதே முந்தே நேரில் எம்ஆர்ஐ இருப்பார் அந்த கடிவசு நான் பேடா அந்த அது ஒள்ளதல்ல, அது என்ன துடுக்குள் பரல மனைக்கு அது இது வந்து ஏற்பட்டவரு. யாருக்கு? நம்ம அப்பாருக்கு. கடித்து நின்றோம். நான் பேடா அந்த ஜகளம் மாடுத்தா இது. அதுக்கே நிம்ம ஹத்திர ஒன்று கிளாரிட்டி தரணும் அன்பிட்டு ஃபோன் மாடு. வயசு ஏழு அஹோராத்திர அந்த ஒப்ப ದೊಡ್ಡ ಅಸ್ಟ್ರಾಲಜರ್ ಇದಾರೆ. ಹೇಳು, ಅವ್ರು ಹೇಳಿದ್ರು ಮನೆ ಒಳಗೆ ನೀನು ಇರಬಾರ್ದಂತೆ, ನಿನಗೆ ದೊಡ್ಡ ಸಾಡೆ ಸಾತ ಇದೆಯಂತೆ, ನಿನ್ನನ್ನು ತೆಗಿಯಕ್ ಹೇಳಿದಾರೆ ಮರದ ಜೊತೆ ಅಂತ ಹೇಳಿ. ಅದೇನು ತೊಂದರೆ ಆಗಲ್ಲಲ್ವ ಅವ್ರಿಗೆ? ಇದು ತೆಗೆದ್ರೆ ಇಬ್ಬರು ಇಬ್ಬರನ್ನ ತೆಗೆದು ಬಿಡು ಒಟ್ಟಿಗೆ ಬೆಟರ್. ನಿಮ್ಮ ಅಪ್ಪನ ಯಾರ ಸ್ವಾಮಿಗಳನ್ನ ತೆಗೆದು ಬಿಡು, ಅವ್ರು ಇನ್ನೂ ದರಿದ್ರ ಅಂತೇಳಿ. ಮರ ಕಡಿಯೋ ಕೇಳಿದ ಸ್ವಾಮಿ ಇದಾನಲ್ಲ, ಅವನ್ನ ಫಸ್ಟ್ ತೆಗೆ ಕೇಳು, ಅವಾಗ ನಿನಗೆ ಐಶ್ವರ್ಯ ಬರುತ್ತೆ. ಇಲ್ಲ, ಅದನ್ನೇ ತೆಗೆಯಬೇಡ ಅಂತಾನೆ ಹೇಳಿದೆ. ನೀನು ನರೇಂದ್ರ ಅಂತ ಹೆಸರಿಟ್ಟಿದ್ದೆ ತಪ್ಪು, ನಿನಗೆ ಮರೇಂದ್ರ ಅಂತ ಇಡಬೇಕಾಯ್ತು. ಮರೇಂದ್ರ ಅಂತ ಇಟ್ಟಿದ್ರೆ ಅಟ್ಲೀಸ್ಟ್ ಮರಗಳು ಕಾಪಾಡ್ತಿದ್ದೆ. ನರೇಂದ್ರ ಅಂದ್ರೆ ಈ ನರಗಳನ್ನ ಕೇಳ್ತಾ ಇದೀಯ, ನರ 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 ನರರೂಪ ರಾಕ್ಷಸರ ಮಾತು ಕೇಳ್ಕೊಂಡು ನನಗೆ ಫೋನ್ ಮಾಡಿದ್ಯಾ. ನೇರಳೆ ಮರ ಬಿಡುವ ಆಕ್ಸಿಜನ್ ಕೂಡ ನಾವು ಸವೆದ್ರೆ ಶುಗರ್ ಬರೋದಿಲ್ಲ ನಮ್ಗೆ. ನೇರಳೆ ಮರ ಆಕ್ಸಿಜನ್ ಕೊಡುತ್ತೆ, ಅದು ಬಂದ್ರೆ ಶುಗರ್ ಬರೋದಿಲ್ಲ. ನಿಮ್ ತಂದೆಗೆ ನಂಗ್ ಸಖತ್ ಬೇಜಾರಾಗ್ತದೆ, ಕೋಪ ಬರ್ತದೆ. ನಿಮ್ ತಂದೆ ಪಾಪ ಅದೆಂಗೋ ಅವ್ರು ಹೇಳಿದ್ರೆ ತಿಗಿ ಅಂತ ಹೇಳೋರು ಪಾಪ ಅಂತೀಯಲ್ಲೋ ನೀನು. ಅದಕ್ಕೆ ನನಗೆ ಹೇಳಿದೆ, ನಾನು ಹೇಳ್ತಾ ಇದ್ದೀನಲ್ಲ ಅವನಿಗಿಂತ ಅವ್ರ ಅಪ್ಪನಂತ ಅಸ್ಟ್ರಾಲಜರ್ ನಾನು ಹೇಳ್ತಾ ಇದ್ದೀನಿ. ಅವ್ರನ್ನೇ ಆ ಹೇಳಿರೋರ್ನೇ ಮನೆ ತೆಗೆದು ಬಾ ನೀನು, ಒಳ್ಳೇದಾಗತ್ತೆ. ಇದು ಏನೋ ಇದೆ, ಅವನ್ ಯಾರೋ ಅವನು ಸ್ವಾಮೀಜಿ, ನಂಬರ್ ಕೊಡು ನನ್ಗೆ. ಯಾರೋ ಕಬ್ಬಳಿ ದೇವಸ್ಥಾನ ಸ್ವಾಮೀಜಿ ಅಂತೆ. ಯಾರ್ಯಾರೋ ಕಬ್ಬಳಿ ಬಸವೇಶ್ವರ ದೇವಸ್ಥಾನದವನಂತೆ. ಹಾ, ಅದಕ್ಕೆ ನನಗೆ ಅವ್ರ ನಂಬರ್ ಕೂಡ ಹೇಳ್ತೀನಿ, ನಾನು ಮೆಸೇಜ್ ಮಾಡ್ತೀನಿ ನಿಮಗೆ. ನಂಬರ್ ಅವ್ರ ಹತ್ರ, ಅವರು ಅಹೋರ್ ಹತ್ರ ಅವರು ಅವ್ರು ಹೇಳ್ತಾರೆ ಮರ ಕಿಡಿಸ್ಬೇಡಿ ಅಂತ. ಅದು ಅದೇ ಇವ್ರು ಸ್ವಾಮಿ, ಇವರು ಅಸ್ಟ್ರಾಲಜಿ ಸ್ವಾಮೀಜಿಗಳೆಲ್ಲ. ಅವರು ನಮ್ಮ ತಾಯಿ ಮಾತಾಡ್ತಾರೆ ಒಂಚೂರು, ಅವ್ರಿಗೊಂದು ಮಾತು ಹೇಳಿ ಗುರುಗಳೇ. ನಮಸ್ತೆ ಗುರುಗಳೇ. ನಾಳೆ ಇನ್ನೊಬ್ಬ ಬರ್ತಾನೆ, ನಿಮ್ ತಾಯಿಗೆ ಸಾಡೆ ಸಾತಿ ಇದೆ, ನಿಮ್ ತಾಯಿನ ಅನಾಥಾಶ್ರಮಕ್ಕೆ ಕಳಿಸ್ಬಿಡಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತಾನೆ. ಕಳಿಸ್ಬಿಡದಾ? ಇಲ್ಲ ಇಲ್ಲ, ಅದಕ್ಕೆ ಅವ್ರಿಗೊಂಚೂರು ಜಾಗೃತಿ ಮೂಡಿಸ್ತಾ ಇದೀನಿ ನಿಮ್ ಕಡೆಯಿಂದ. ನೀವು ಇಲ್ಲ ಇಲ್ಲ, ಮಾಡು ಅಮ್ಮನಿಗೆ ನಾನು ಮಾತಾಡ್ತೀನಿ. ನಮಸ್ತೆ ಗುರುಗಳೇ. ನಾಳೆ ಇನ್ನೊಬ್ಬ ಬರ್ತಾನೆ, ನಿಮ್ ತಂದೆಗೆ ಶನಿ ಕಾಟ ಇದೆ, ನಿಮ್ಗೆ ಒಳ್ಳೇದಾಗಲ್ಲ, ಅದಕ್ಕೆ ಅವ್ರನ್ನ ಅನಾಥಾಶ್ರಮದಲ್ಲಿ ಹಾಕ್ಬಿಡು ಅಂದ್ರೆ ಕಳಿಸ್ಬಿಡ್ತೀಯ ಅಮ್ಮಿ? ಹಂಗೆ ಮರ ತೆಗಿಬಾರ್ದು. ಮರ ನಿಮ್ಮಂತ ಓಲ್ಡ್ ಏಜ್ ಇರೋರ್ಗೆ ಆರೋಗ್ಯಕ್ಕೆ ಒಳ್ಳೇದು, ಶುಗರ್ ಕೂಡ ಬರದಂಗ್ ನೋಡ್ಕೊಳತ್ತೆ. ನೇರಳೆ ಮರ ಬಿಡುವ ಗಾಳಿಯನ್ನ ಸೇವಿಸಿದ್ರೆ ಶುಗರ್ ಕೂಡ ಬರೋದಿಲ್ಲ. ಶುಗರ್ ಎಲ್ಲಿ ಬರೋದಿಲ್ವೋ ಅಲ್ಲಿ ಐಶ್ವರ್ಯ ಬರುತ್ತೆ. ಇವೆಲ್ಲ ಬಿಡ್ರಮ್ಮ, ಅವನ್ ಯಾರೋ ಅವನ್ ಸ್ವಾಮೀಜಿ ನಂಬರ್ ಕೊಡಮ್ಮ, ಅವನಿಗಿದೆ ಪೂಜೆ. ಮೆಸೇಜ್ ಮಾಡ್ತೀನಿ ತಡೀರಿ, ಅವ್ನ ನಂಬರ್ ಹೇಳಿರೋದು. ನಮ್ದು ಕಪಾಳ ಕುಡಿಬೇಕಂತ ಅವ್ರಿಗೆ. ನನ್ ಮುಂದೆ ಹೇಳಿಲ್ಲ ಆಚಿಕೆ. ಚೆನ್ನಾಗಿದೆ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ನೋಡು, ದೊಡ್ಡ ದರಿದ್ರ ಕಾಡ್ತಾ ಇರತ್ತೆ ಅವನಿಗೆ. ಇಂಥವೆಲ್ಲ ಎಷ್ಟ್ ಜನ ಕೇಳಿ ಎಷ್ಟ್ ಮರ ಕಡಿಸಿದಾರೋ. ಕರ್ನಾಟಕದಲ್ಲಿ ಹುಣಸೆ ಮರನೇ ಇಲ್ದಂಗ್ ಮಾಡ್ಬಿಟ್ಟಿದಾರಲ್ಲೋ ಈ ಎಲ್ಲ ಸ್ವಾಮಿಗಳು ಸೇರಿ. ಅಯ್ಯೋ, ಹುಣಸೆ ಮರ ಇಲ್ಲ ಅಂದ್ರೆ ಜಗತ್ತೇ ಇಲ್ವೋ? ತೂ ಎಂಥ ಅನ್ಯಾಯ ಕಣೋ ಇದು. ಈ ಗೋರ್ಮೆಂಟ್ ಅವರಂತೂ ಅವನ ಯಾವನೋ ಸೈಂಟಿಸ್ಟ್ ಹೇಳದ ಅಂತ ನೀಲಗಿರಿ ಮರನೇ ಇಲ್ದಂಗ್ ಮಾಡ್ಬಿಟ್ರಲ್ಲೋ. ಕಡೆಗೆ ನೀಲಗಿರಿ ಮರ ತೆಗೆದು ಬೇರೆ ಗಿಡಗಳು ಹಾಕೋ ವ್ಯವಸ್ಥೆ ಮಾಡ್ಲಿಲ್ಲ. ಇಲ್ಲ, ಇವೆಲ್ಲ ಜಗತ್ತನ್ನ ವಿಚಿತ್ರವಾಗಿ ನೋಡುವಂತ. ಸರಿ, ಚೆನ್ನಾಗಿದ್ದೀರಲ್ವಾ ನೀವು?
ಯಾಕೋ ನೀನ್ ಯಾರೋ ನೀನ್ ಇಷ್ಟು ಬೈದ್ರು ಬೇಜಾರು ಮಾಡ್ಕೋತಿಲ್ಲ. ಬೇಜಾರು ಮಾಡ್ಕೊಂಡ್ಲಿ ನಾನು ನಿನ್ ಫಾಲೋವರ್ ನಾನು. ಅಯ್ಯೋ ಬಂಗಾರು, ಅವತ್ತೇ ದರ್ಶನ್ ವಿಚಾರಕ್ಕೆ ಫೋನ್ ಮಾಡಿದಾಗ ನೀವ್ ಬೈಕ್ ಬಂದಂಗ್ ಬೈದ್ರ, ನಾನ್ ನಮ್ ಫ್ಯಾನ್ ಅಲ್ಲ ಅಂತಾನೆ ಹೇಳ್ದೆ ನಾನು. ನೆಲ್ಮಂಗ್ಳೂರು ನರೇಂದ್ರ ಅಂತ ನೆನ್ಪಾಯ್ತ್ರ? ಇಲ್ಲ ಅನ್ಸುತ್ತೆ, ನೆನ್ಪಾಗ್ತಿಲ್ಲ. ನಿಮ್ ಆಶೀರ್ವಾದ ಹಿಂಗೆ ಪ್ರಕೃತಿ ಮೇಲೆ. ನನ್ನ ಆಶೀರ್ವಾದ ಯಾವ ಸ್ವಾಮಿ, ಯಾವ ಸೀಮೆ ಸ್ವಾಮೀಜಿ? ನಾನು ನಾನು ಸ್ವಾಮೀಜಿ ಇತ್ತು, ನಾನು ಹೇಳ್ತಾ ಇಲ್ಲ. ನಿಮ್ಮೆಲ್ಲರ ಪಾದ ತೂಳಿಕೊಂಡ ನಾನು. ಹಂಗಲ್ಲ ಭಗದರ್ಶಕರು, ನೀವು ಜೀವನ ಹೆಂಗ್ರೆ ನಮ್ ಜೀವನ ಏನಾದ್ರು ಹೇಳ್ಕೊ ಕಲ್ಸಿದ್ ನೀವು ನನ್ಗೆ ತಿಳಿಸಿದ್ದು. ಅವ್ನ ನಂಬರ್ ಕೂಡ ಇವಾಗ್ಲೇ ಹೇಳು, ಕರ್ನಾಟಕ ಎಲ್ಲ ಫೋನ್ ಮಾಡಿ ಅವನಿಗೆ ಮಕ್ಕುಗೆತ್ತೆ, ಅವಾಗ ಅವ್ನು ಸರಿ ಹೋಗ್ಬಿಡ್ತಾನೆ. ಅಯ್ಯೋ ಮರತ್ವ ಬಂದ್ ಹೇಳೋದು ನೀವು ಗೊತ್ತಾಗಿಲ್ಲ ಹಳ್ಳಿ ಜನಗಳು. ಅದಕ್ಕೆ ನಾನು ಯಾವ ಹಳ್ಳಿ ಜನಗಳು, ಅವನಿಗೆ ಅವನಿಗೆ ಬುದ್ಧಿ ಬರುತ್ತೆ. ನಂಬರ್ ಕೊಡಿಲ್ಲಿ, ನಾನು ಮೆಸೇಜ್ ಮಾಡ್ತಿದ್ದ ನಂಬರ್ ಇಸ್ಕೊಂಡು ನಮ್ ಡ್ಯಾಡಿ ಹತ್ರ ಇತ್ತು ಒಂದು. ಇಲ್ಲ ಮೆಸೇಜ್ ಬೇಡ, ಹೇಳಿದ್ರೆ ಏನಾಗತ್ತಂದ್ರೆ ಜನ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಮನೆ ಮುಂದೆ ಈ ಮರ ಇದೆ. ಜನಾನು ಸರಿ ಇಲ್ಲ ಬಿಡ್ರಪ್ಪ. ಹೌದೌದು, ಜನಗಳು ಅವ್ರ ಮತ್ ಕೇಳಬಾರದು. ಅದೇನ್ ಮಾಡದೆ ಪ್ರಕೃತಿ ನಮ್ಗೆ ಗಿಡ ಮರಗಳು ಮನ್ಸಿಗೆ ಏನ್ ಮಾಡೈತೆ? ನೇರಳೆ ಮರ ಅಂದ್ರೆ ಏನ್ ಗೊತ್ತಾ, ನಿಮ್ಮ ಅದೃಷ್ಟ ನನಗೆ ಫೋನ್ ಮಾಡಿದ್ರಿ. ನೇರಳೆ ಮರ ತೆಗೆದ್ರೆ ಏನ್ ಅನಾಹುತ ಆಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಯಾಕೆ ಹೇಳು, ನಮ್ಮ ಖಂಡವನ್ನ ಏಷ್ಯಾ ಖಂಡವನ್ನ ಸಂಸ್ಕೃತದಲ್ಲಿ ಜಂಬೂ ದ್ವೀಪೆ ಅಂತ ಕರೀತಾರೆ. ಜಂಬೂ ಅಂದ್ರೆ ಜಂಬುಕಾ ವೃಕ್ಷ. ನೇರಳೆ ಮರದ ಆಕೃತಿಯಲ್ಲಿರುವಂತಹ ಈ ಏಷ್ಯಾ ಖಂಡವನ್ನ ಜಂಬೂ ದ್ವೀಪೆ, ಅದರೊಳಗಡೆ ನಮ್ಮ ಭಾರತನೇ ಅದರ ಖಂಡನಂತೆ. ಭರತ ಖಂಡೇ, ಆ ಭರತ ಖಂಡದಲ್ಲಿ ಭರತ ವರ್ಷೇ ದಂಡಕಾರಣ್ಯೇ ನಾವಿರೋದು. ಹೀಗೆ ಪ್ರತಿದಿನ ಮಂತ್ರಗಳಲ್ಲಿ ಹೇಳ್ತಾರೋ, ನೇರಳೆ ಮರ ತೆಗೆದ್ರೆ ತಾಯಿಯನ್ನ ಕೊಂದ ಹಾಗೆ. ಯಾಕಂದ್ರೆ ಜಂಬೂ ದ್ವೀಪ ಅನ್ನೋದು ನೇರಳೆ ದ್ವೀಪ ನಮ್ದು. ಅರ್ಥ ಆಯ್ತಾ? ಇಲ್ಲ, ನಾನು ನಮ್ಮ ತಾಯಿಗೆ ಒಂದ್ ಎರಡು ವರ್ಷ ಹಿಂದೆನೆ ಹೇಳಿದೆ ವಿಚಾರನ. ಅದಕ್ಕೊಂದು ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಈ ಫೋನ್ ಇಟ್ಟ ತಕ್ಷಣ ಹೋಗ್ಬಿಟ್ಟು ಆ ಮರನ ಹಗ್ ಮಾಡ್ಬಿಟ್ಟು ನೀನು, ಅಮ್ಮ ನಾನು ಪ್ರಾಣ ಹೋದ್ರು ನಿನ್ನ ಕಡಿಯಕ್ ಬಿಡೋದಿಲ್ಲ, ನೀನ್ ನಮ್ಮನೆ ದೇವ್ರು, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನನ್ ಮನೇಲಿ ಇಂಥ ಥಾಟ್ ಕೂಡ ಬರಬಾರ್ದಾಗಿತ್ತು ಅಂತ ಹೇಳು. ಅದನ್ನ ವಿಡಿಯೋ ಹಾಕು ನನಗೆ ನೋಡು. ಆ ವಿಡಿಯೋ ನನಗೆ ಹಾಕಿ ಇವಾಗ. ಸರಿ ಸರಿ ಇವಾಗ.